ರಾಜ್ಯದಲ್ಲಿ ಹತೋಟಿಗೆ ಬಂದಿದ್ದ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸೋಮವಾರ ಒಂದೇ ದಿನ 1606 ಮಂದಿಗೆ ಸೋಂಕು ತಗುಲಿ 31 ಮಂದಿ ಮೃತಪಟ್ಟಿದ್ದಾರೆ ಇದೇ ಸಂದರ್ಭ 1937 ಮಂದಿ ಗುಣಮುಖರಾಗಿದ್ದಾರೆ ಕಳೆದ ವಾರ ಏರಿಕೆಯಾಗ್ತಲೇ ಇದ್ದ ಸೋಂಕಿತರ ಹೊಸ ಪ್ರಕರಣ ಭಾನುವಾರ 1001 ಕ್ಕೆ ಇಳಿಕೆಯಾಗಿದೆ 30 ರ ಹೊಸ್ತಿಲಲ್ಲಿದ್ದ ಸಾವಿನ ಸಂಖ್ಯೆ 22 ಕ್ಕೆ ತಲುಪಿದೆಯಾದರೂ ಸೋಮವಾರ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಇದುವರೆಗೆ ರಾಜ್ಯದಲ್ಲಿ ಸೋಂಕಿತರ ಒಟ್ಟು ಸಂಖ್ಯೆ 28.89 ಲಕ್ಷ ದಾಟಿದೆ ಇದರಲ್ಲಿ 28.36 ಲಕ್ಷ ಸೋಂಕಿತರು ಗುಣಮುಖರಾಗಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆ 23057 ಒಟ್ಟಾರೆ ರಾಜ್ಯದಲ್ಲಿ 36405 ಮಂದಿ ಮಹಾಮಾರಿಗೆ ತುತ್ತಾಗಿದ್ದಾರೆ ಗುಣಮುಖರ ಸಂಖ್ಯೆ %98 ಇದ್ದು ಸಾವಿನ ಪ್ರಮಾಣ %1.1 ರಷ್ಟಿದೆ ಬಾಗಲಕೋಟೆ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ಹೊಸ ಪ್ರಕರಣ ಪತ್ತೆಯಾಗಿಲ್ಲ ಮೈಸೂರಿನ 162 ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ರಾಜ್ಯದಲ್ಲಿ ಇದುವರೆಗೆ 3.09 ಕೋಟಿ ಆರ್ಟಿಪಿಸಿಆರ್ ಹಾಗೂ 69.90 ಲಕ್ಷ ಆಂಟಿಜನ್ ಪರೀಕ್ಷೆ ಸೇರಿದಂತೆ 3.79 ಕೋಟಿ ಕೋವಿಡ್ ಪರೀಕ್ಷೆ ನಡೆಸಲಾಗಿದೆ ಕಳೆದ ಕೆಲ ದಿನಗಳಲ್ಲಿ ವರದಿಯಾದ ಕೋವಿಡ್ ಪ್ರಕರಣದಲ್ಲಿ ಹದಿಹರೆಯದ ಮಕ್ಕಳ ಪ್ರಕರಣದ ಅನುಪಾತದಲ್ಲಿ ಭಾರಿ ಹೆಚ್ಚಳವಾಗಿದ್ದು ಪೋಷಕರು ಮಕ್ಕಳ ಬಗ್ಗೆ ತೀವ್ರ ನಿಗಾ ವಹಿಸುವಂತೆ ಭಾರತೀಯ ಸಾರ್ಸ್ ಕೋವಿಡ್ 2 ಕನ್ಸಾರ್ಟಿಯಂ ಅನ್ ಜಿನೋವಿಕ್ಸ್ ನಿರ್ದೇಶಿಸಿ ಎಚ್ಚರಿಸಿದೆ ಒಟ್ಟಾರೆ ಜನ ಅನ್ಲಾಕ್ ಬಳಿಕ ಮೈಮರೆತಿದ್ದು ಕೊರೋನಾ ಕುರಿತು ಎಚ್ಚೆತ್ತುಕೊಳ್ಳಬೇಕಾಗಿದೆ ಸಬ್ ಎಡಿಟರ್ ಬಿಜಿ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು